ಏನ್ರಿದು ಗುಂಡು ತುಂಡು ಅಂತ? ಅದೇನು ಇಲ್ಲ ಸರ್, ಪಾಪ ಕಾನ್ಸ್ಟೇಬಲ್ ಕೆಲಸ ಅಂದ್ರೆ 24 ಗಂಟೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಜನರ ಸೇವೆ ಮಾಡ್ತಾ ಇರ್ತೀರಾ ಅಂತ, ಅದ್ರಲ್ಲಿ ಅಟ್ಲೀಸ್ಟ್ ಒಬ್ಬ ಪೊಲೀಸ್ ಗಾದ್ರು ಗುಂಡು ಹಾಕ್ಸಿ ಸಂತೋಷ ಪಡ್ಸೋಣ ಅಂತ ಅಷ್ಟೇ. ನೀವು ಈ ರೀತಿ ಉಪಚಾರ ಮಾಡೋದ್ ನೋಡಿದ್ರೆ ನನ್ನಿಂದ ನಿಮಗೇನೋ ಆಗ್ಬೇಕು ಅಂತ ಕಾಣುತ್ತೆ. ಅದೇನ್ ಹೇಳಿ ಸರ್, ಯು ಆರ್ ಸಿಂಪ್ಲಿ ಗ್ರೇಟ್ ಸರ್. ಎಷ್ಟೇ ಆಗ್ಲಿ ನಿಮ್ದು ಪೊಲೀಸ್ ಬ್ರೇನ್ ಅಲ್ವಾ? ಮತ್ತೆ ಸರ್ ಹೇಳಿ ಹೇಳಿ ಸರ್, ನೀವ್ ಆ ಭಗತ್ನ ನಿಜವಾಗ್ಲೂ ನೋಡಿದಿರ ಸರ್? ನೋಡೋದೇನ್ರಿ, ಸ್ವಲ್ಪದ್ರಲ್ಲೇ ಮಿಸ್ ಆಗ್ಬಿಟ್ಟ. ಹೌದು, ನಿಮಗೆ ಯಾಕೆ ಬೇಕು ಭಗತ್ತು? ಏನು ಇಲ್ಲ, ನಮ್ ಪೇಪರ್ ಅಲ್ಲಿ ಬರೀಣ ಅಂತ. ಪೇಪರ್ ಅಲ್ಲ, ನನ್ ಫೋಟೋನು ಬರುತ್ತಾ? ಖಂಡಿತ ಸರ್, ಆ ಭಗತ್ ಫೋಟೋಗಿಂತ ನಿಮ್ ಫೋಟೋ ದೊಡ್ಡದಾಗಿ ಹಾಕ್ತೀನಿ ಸರ್. ಹೌದಾ? ಆ ಭಗತ್ ನ ನೋಡಿರೋ ಪೊಲೀಸ್ ಅಂದ್ರೆ ನಾನೊಬ್ನೆ, ಅವನ್ನ ಹೇಗಾದ್ರೂ ಮಾಡಿ ಹಿಡಿದ ಹಿಡಿತೀನಿ. ಕಾನ್ಸ್ಟೇಬಲ್ ಪಟ್ಟ ಹೋಗಿ ಹೇಗಲ್ ಮೇಲೆ ಸ್ಟಾರ್ ಬರುತ್ತೆ, ಆಮೇಲೆ ಅವನ್ನ ಕಂಬಿ ಕಂಬಿ ಎಣಿಸೋ ಮಾಡ್ತೀನಿ. ಅದನ್ನ ಆಮೇಲೆ ಮಾಡಿ ಸರ್. ನೀವ್ ನನಗ್ ಭಗತ್ ನ ಹಿಡ್ಕೊಟ್ರೆ ನೀವ್ SI ಆಗೋದಕ್ಕೆ ನನ್ ಪೇಪರ್ ಅಲ್ಲಿ ದಿನಾ ಬಿಲ್ಡ್ ಅಪ್ ಕೊಡ್ತೀನಿ. ಹೌದಾ? ಹೌದು ಸರ್. ಆದ್ರೆ ನಂದೊಂದ್ ಕಂಡೀಷನ್. ಏನ್ ನಿಮ್ ಕಂಡೀಷನ್? ನೀವ್ ಭಗತ್ ನ ನೋಡಿದ ತಕ್ಷಣ ನನ್ಗೆ ಇನ್ಫಾರ್ಮ್ ಮಾಡ್ಬೇಕು. ಐ ಆಮ್ ವೆರಿ ಸಾರಿ, ಅದ್ ಮಾತ್ರ ಸಾಧ್ಯ ಇಲ್ಲ. ಅವ್ನ ಹಿಡಿದ ತಕ್ಷಣ ಡಿಪಾರ್ಟ್ಮೆಂಟ್ ಕೊಡ್ಬೇಕು, ಅವ್ರ ನನ್ ಸ್ಟಾರ್ ಕೊಡ್ಬೇಕು, ಆಮೇಲೆ ನಾನ್ ನಿಮಗೆ ತಿಳಿಸ್ಬೇಕು ಸರ್. ನಿಮ್ಗೆ ಆ ಸ್ಟಾರು ಬರುತ್ತೆ, ಜೊತೆಲಿ ನಾನ್ ನಿಮ್ಗೆ 25,000 ರೂಪಾಯಿ ಕೊಡ್ತೀನಿ. ಹೌದು ಸರ್, ನಿಮ್ಗೆ ರಿವಾರ್ಡು ಅವಾರ್ಡು ಎರಡು ಬರುತ್ತೆ. ಹೌದಾ? ಈ ವಿಷಯ ನಿಮಗೆ ತಿಳಿಸ್ಬೇಕು ಅಂದ್ರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ತಗೊಳ್ಳಿ ನನ್ನ ಕಾರ್ಡು, ಇದ್ರಲ್ಲಿ ನನ್ನ ಅಡ್ರೆಸ್ ಮೊಬೈಲ್ ನಂಬರ್ ಎರಡು ಇದೆ. ಹಣ ಸಿಗೋದು ಗ್ಯಾರಂಟಿನಾ? ಅನುಮಾನನೇ ಬೇಡ ಸರ್, ನಾನು ಬಿಲ್ ಕೊಟ್ಟು ಹೋಗ್ತೀನಿ, ನೀವು ಆರಾಮಾಗಿ ಕುಡ್ಕೊಂಡು ಬನ್ನಿ. ಯಾರ ಜೊತೆಗೆ 25,000 ರೂಪಾಯಿನಾ? ಅಯ್ಯೋ.